ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ತುಂಬ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ, ಟೇಸ್ಟಿಯಾಗಿ ಬರುತ್ತೆ ಇದು ಖಂಡಿತ. ಒಂದ್ಸಲ ಆದರೂ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ, ನೋಡೋಣ ಏನು ಅಂತ. ನೋಡಿ, ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ದೋಸೆ ಹಾಕಿ ನಾನೊಂದು 2 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಅದರಲ್ಲಿರೋ ನೀರನ್ನೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಕಪ್ ನೀರು, ಅದಕ್ಕಿಂತ ಜಾಸ್ತಿ ಸೇರಿಸಬಾರ್ದು. ಅಷ್ಟೇ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನೀರು ಸೇರಿಸ್ಬಿಟ್ಟು ಏನು ಇದಕ್ಕೆ ಹಾಕೋದು ಬೇಡ, ಕರೆಕ್ಟ್ ಇಷ್ಟೇ ಸಾಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು, ಕರೆಕ್ಟ್. ಇದಕ್ಕಿಂತ ನೀರಾಗಿರಬಾರ್ದು, ಕರೆಕ್ಟ್ ಇಷ್ಟೇ ಸಾಕು ನನಗೆ. ಅವಾಗ ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ಇದೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾವು ತುರಿವ ಕ್ಯಾರೆಟ್ ಎಲ್ಲ ತುರ್ಕೋತೀವಲ್ವ, ಈ ಜರಡಿಯಲ್ಲಿ ನೋಡಿ ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಏನು ಪ್ರೆಸ್ ಇದು ಮುಟ್ಟಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಈ ರೀತಿ ಫುಲ್ ಎಲ್ಲ ಕಡೆ ಈ ರೀತಿ ತಿರುಗಿಸ್ತಾ ಬಂದರೆ ಸಾಕು. ಅವಾಗ ಡ್ರಾಪ್ ಡ್ರಾಪ್ ಆಗಿ ಅದು ಕೆಳಗಡೆ ಬೀಳುತ್ತೆ. ಆಮೇಲೆ ಪುನಃ ಹಿಟ್ಟು ಅದೇ ರೀತಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಅದೇನು ಆಗಲ್ಲ, ಒಂದಕ್ಕೊಂದು ಅಂಟಿದ್ರೂ ಕೂಡ ಆಮೇಲೆ ಅದು ಚೆನ್ನಾಗಿ ಕುದಿ ಬರುವಾಗ ಎಲ್ಲ ಕೂಡ ಸಪ್ರೇಟಾಗಿ ಸಣ್ಣ ಸಣ್ಣ ಪೀಸಾಗಿ ನಮಗೆ ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲ ಕೂಡ ಇದೇ ರೀತಿ ಮಾಡಿಕೊಳ್ಳಿ. ನೋಡಿ, ಇದನ್ನ ಆಮೇಲೆ ನೀವು ಇದನ್ನು ಹಾಕುವಾಗ ಫ್ಲೇಮ್ ಮಾತ್ರ ಸ್ವಲ್ಪ ಲೋ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಂದ್ಸಲ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಆದ ಕಾರಣ ಲೋ ಫ್ಲೇಮಲ್ಲಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ಹಾಕ್ಬಿಟ್ಟು ಎಲ್ಲ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು ವೇಳೆ ಹಿಟ್ಟು ನೀರಾಗಿದ್ದರೆ ನಿಮ್ಗೆ ಇದು ಕರೆಕ್ಟಾಗಿ ಸಿಗಲ್ಲ. ಆದ ಕಾರಣ ನಾನು ಹೇಳ್ತಾ ಇರೋದು, ಹಿಟ್ಟು ಕರೆಕ್ಟ್ ಹದದಲ್ಲೇ ಇರಬೇಕು, ನೀರು ಜಾಸ್ತಿ ಆಗಬಾರ್ದು. ನೋಡಿ, ಪುನಃ ಅದರ ಮೇಲ್ಗಡೆನೇ ಹಾಕ್ಕೊಂಡ್ರೆ ಆಯಿತು, ಕರೆಕ್ಟಾಗಿ ಬೆಂದು ಸಿಗುತ್ತೆ ನಮಗೆ. ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ನೋಡಿ, ಈ ರೀತಿ ಫುಲ್ಲಾಗಿ ಈ ರೀತಿ ಮಾಡ್ಕೊಳ್ಳಿ. ಫುಲ್ಲಾಗಿ ಹಾಕಿದ ಮೇಲೆ ಅದನ್ನು ಮುಟ್ಟಬಾರ್ದು, ಸ್ವಲ್ಪ ಅದೇ ರೀತಿ ಅದು ಬೇಯಬೇಕು. ನೋಡಿ, ಈ ರೀತಿ ಸ್ವಲ್ಪ ಬೆಂದ ಮೇಲೆ ನಿಧಾನಕ್ಕೆ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಣ್ಣ ಸಣ್ಣ ಪೀಸಾಗಿ ಬೂಂದಿ ಥರನೇ, ಬೂಂದಿ ಅಷ್ಟು ರೌಂಡ್ ಬರಲ್ಲ. ನೋಡಿ, ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಅಂದರೆ ನಾವು ಅದು ಎಣ್ಣೆಯಲ್ಲಿ ಫ್ರೈ ಮಾಡೋದು, ಇದು ನೀರಲ್ಲಿ ಹಾಕಿರೋದು. ನೋಡಿ, ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನಿಲ್ಲಿ ಕುದಿಸಿದಂಥ ಹಾಲು 1/2 ಕಪ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಸಿದ ಹಾಲಿದು ಹಾಕಿ ನೋಡಿ, ಈ ರೀತಿ ಫುಲ್ಲಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡಿಕೊಂಡು. ಇನ್ನು ಈ ಹಾಲಲ್ಲಿ ಇದು ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಬೆಂದಿದೆ ಅದು. ಇನ್ನು ಈ ಹಾಲು ಕೂಡ ಚೆನ್ನಾಗಿ ಎಳ್ಕೊಂಡು ಬೇಯುವಾಗ ಅದರ ರುಚಿ ಇನ್ನೂ ಡಬಲ್ ಆಗಿ ಸಿಗುತ್ತೆ ನಮಗೆ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ. ನೋಡಿ, ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಅಂದರೆ ನಾನು ಇಲ್ಲೊಂದು ಪಾಯಸ ಮಾಡ್ತಾ ಇರೋದು. ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಡೆ ನೋಡಿರ್ಬೋದು, ಅಡೆ ಪಾಯಸ ಮಾಡ್ತೀವಲ್ಲ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ. ಅದೇ ರೀತಿ ನಾವಿಲ್ಲಿ ಮಾಡೋದು, ಮನೆಯಲ್ಲೇ ರೆಡಿ ಮಾಡಿ ತಟ್ಟ ಅಂತ, ನಿಮ್ಗೆ ಯಾವಾಗ ಪಾಯಸ ಮಾಡಬೇಕು ಆವಾಗ ನಾವು ರೆಡಿ ಮಾಡಿ ಮಾಡುವಂಥ ಒಂದು ಅಡೆ ಪಾಯಸ ಅಂತಲೇ ಹೇಳ್ಬೋದು. ರುಚಿ ಅದೇ ರೀತಿ, ಅದಕ್ಕಿಂತಲೂ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ ನಾವು ಈ ರೀತಿ ಮಾಡಿದರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿ ಬೆಂದು ಅಕ್ಕಿ ಇಟ್ಟು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ. ಆಮೇಲೆ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಸ್ಟೌ ಆಫ್ ಮಾಡ್ಕೊಳ್ಳಿ. ಇನ್ನು ಸ್ಟೌ ಆನ್ ಮಾಡಬಾರ್ದು. ಸ್ಟೌ ಆಫ್ ಮಾಡಿದ್ಮೇಲೆ ಇದಕ್ಕೆ ಬೆಲ್ಲದ ಸಿರಪ್, ಅಂದರೆ ನಾನು ಇಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಿಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲಕ್ಕೆ 1/2 ಕಪ್ ನೀರು ಹಾಕ್ಬಿಟ್ಟು ಪಾಕ ರೆಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಯಾಕೆ ನಾನು ಇವಾಗ ಹಾಕೋದು, ಇದು ದನದ ಹಾಲು ಉಪಯೋಗಿಸಿದ್ರಿಂದ ಇವಾಗ ಹಾಕೋದು, ಸ್ಟೌ ಆಫ್ ಮಾಡಿಬಿಟ್ಟು ಹಾಕೋದು. ನೀವು ಸಕ್ಕರೆ ಉಪಯೋಗಿಸಿದ್ರೆ ಮೊದಲೇ ಸೇರಿಸ್ಬೋದು, ಆದರೆ ನಾನು ಇಲ್ಲಿ ಬೆಲ್ಲನೇ ಉಪಯೋಗಿಸೋದು. ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ರುಚಿ ಕರೆಕ್ಟಾಗಿಯೇ ಇರುತ್ತೆ, ಜಾಸ್ತಿ ಏನು ಬರಲ್ಲ. ಬೆಲ್ಲ 1 ಕಪ್ ಬೆಲ್ಲ ತಗೊಂಡಿದ್ದೀನಿ, ಹುಡಿ ಮಾಡಿಟ್ಟಿರುವಂಥ ಬೆಲ್ಲ. ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ಟೌ ಆಫ್ ಮಾಡಬೇಕು, ಆಮೇಲೆ ಆನ್ ಮಾಡಬಾರ್ದು. ಅಂದರೆ ಆನ್ ಮಾಡಿದರೆ ಅದು ಕರೆಕ್ಟ್ ಸಿಗಲ್ಲ, ಹಾಳಾದ ರೀತಿಯಲ್ಲಿ ಬರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಬಿಟ್ರೆ ರುಚಿಯಾಗಿರುವಂಥ ಒಂದು ಪಾಯಸ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿರುವಂಥ ಒಂದು ಅಡ ಪಾಯಸ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.